ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾನ್ ವಿತ್ ಇನ್ ಕನ್ನಡ ನಾನು ಇವತ್ತು ನಿಮಗೆ ಪಕ್ಕ ಹಳ್ಳಿ ಶೈಲಿಯಲ್ಲಿ ಸಿಗುವಂತಹ ಗುಡ್ಡೆ ಮಾಂಸ ಇಲ್ಲಿ ನಾವು ಒಂದೂವರೆ ಕೆಜಿ ಅಷ್ಟು ಗುಡ್ಡೆ ಮಾಂಸದ ಸಾಂಬಾರನ್ನ ಇವತ್ತು ಹಳ್ಳಿ ಶೈಲಿಯಲ್ಲಿ ಮಸಾಲೆ ಇಟ್ಟು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಮಟನ್ ಬಂದು ನಾವು ಊರಿಂದನೇ ತರಿಸ್ಕೊಂಡಿರುವಂಥದ್ದು ಸೊ ಇಲ್ಲಿ ಏನು ನೋಡ್ತಿದ್ದೀರಲ್ಲ ಫ್ರೆಶ್ ಮಟನ್ನು ಸೊ ಒಂದೂವರೆ ಕೆ ಜಿ ಆಗುವಷ್ಟು ಮಟನ್ ಇದೆ ಸೊ ಹಳ್ಳಿ ಮಸಾಲೆ ಇಟ್ಟು ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಯ್ ವೆಲ್ಕಮ್ ಟು ಶಾನ್ವಿತಾ ಲಾಕ್ಸ್ ಇನ್ ಕನ್ನಡ ಸೊ ನಿಮಗೆ ತೋರಿಸಿದಾಗೆ ಇವತ್ತು ಒಂದೂವರೆ ಕೆ ಜಿ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಕ್ಷಮಿಸಿ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಬಿಕಾಸ್ ಆಫ್ ಕಾಫ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಅನ್ನು ನಿಮ್ಗೆ ತೋರಿಸ್ದೆ ಇದು ಪಕ್ಕ ನಾಟಿ ಮಟನ್ನು ಸೊ ಊರಿಂದ ನಮ್ಮ ಅಜ್ಜಿ ಮಟನ್ ಅಲ್ಲಿ ಇವತ್ತು ಒಂದೂವರೆ ಕೆ ಜಿ ಮಟನ್ ಸಾಂಬಾರನ್ನ ಯಾವ ರೀತಿ ಹಳ್ಳಿ ಶೈಲಿಯಲ್ಲಿ ಮಸಾಲೆ ಇಟ್ಟು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಮಟನು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ನಾನು ನಿಮ್ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ ಸೊ ಇವತ್ತು ನಾನು ಒಂದೂವರೆ ಕೆ ಜಿ ಆಗುವಷ್ಟು ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆ ಹೇಳಿದನಲ್ಲ ಇದು ಮಟನ್ ಬಂದು ಒಂದೂವರೆ ಕೆ ಜಿ ಇದೆ ಇದು ಗುಡ್ಡೆ ಮಾಂಸ ಅಂತ ಹೇಳ್ತೀವಲ್ವ ಊರ್ ಸೈಡ್ ಅಲ್ಲಿ ಸಿಗೋ ಅಂತದ್ದು ಸೊ ನಾವು ನಮ್ಮ ಅಜ್ಜಿಗೆ ಹೇಳಿ ನಮ್ಮ ಊರಿಂದ ತರಿಸ್ಕೊಂಡಿರುವಂಥ ಮಟನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಮಿಕ್ಸ್ ಗುಡ್ಡೆ ಮಾಂಸದ ಒಂದು ಮಾಂಸದಲ್ಲಿ ಸಾಂಬಾರ್ ಮಾಡಿದ್ರೆ ರುಚಿನೂ ಸೂಪರ್ ಆಗಿರುತ್ತೆ ಸೊ ಯಾವ ರೀತಿ ಹಳ್ಳಿಯಲ್ಲಿ ನಾವು ಮಸಾಲೆ ಇಟ್ಟು ಮಾಡ್ತೀವಲ್ವಾ ಅದೇ ರೀತಿಯಾಗಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ನೀರು ಸೋಸೋದು ಬರುತ್ತಲ್ಲ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೀರು ಸೋಸ್ಕೊಬೇಕು ಸೊ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡ್ಬಾರೋಣ ಸೊ ನೆಕ್ಸ್ಟು ಮಸಾಲೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಒಂದೂವರೆ ಕೆ ಜಿ ಮಟನ್ ಸಾಂಬಾರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಎರಡು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಆದರೆ ಮೂರು ತೊಗೊಳ್ಳಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಎರಡು ತೊಗೊಂಡಿದ್ದೀನಿ ಈರುಳ್ಳಿನ ಈ ರೀತಿ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಟಿ ಟೊಮೊಟೊ ಒಂದು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಕಡ್ಡಿ ಪುದೀನ ಹಾಕ್ಕೊಂಡಿದ್ದೀನಿ ನಾನು ಪುದೀನ ಜಾಸ್ತಿ ಯೂಸ್ ಮಾಡಲ್ಲ ಸೊ ಒಂದೇ ಒಂದು ಕಡ್ಡಿ ತೊಗೊಂಡಿದ್ದೀನಿ ಕೊತ್ತಂಬರಿ ಮಾತ್ರ ಒಂದು ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಬೇಕಾಗತ್ತೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಂತರ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಇದು ಖಾರಕ್ಕೋಸ್ಕರ ಮಣ್ಕಟ್ಟಿದ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ವ ಸೊ ಅದು ಇಲ್ಲಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ನಂತರ ಇಲ್ಲಿ ನಾನು ಒಂದು ಹತ್ತು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ತೊಗೊಂಡಿದ್ದೀನಿ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಬೇಕಾಗತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಲವಂಗ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಬೇಕಾಗತ್ತೆ ನಂತರ ಇಲ್ಲಿ ಒಂದೂವರೆ ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಡಿಯಷ್ಟು ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಮೂರು ಗೆಡ್ಡೆ ತೊಗೊಳ್ಳಿ ಮೀಡಿಯಮ್ ಸೈಜು ಮೂರುಗೆಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ ನಾನು ನನ್ನ ಕೈಯಲ್ಲಿ ಒಂದುವರೆ ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಇಂಚಷ್ಟು ಶುಂಠಿನ ಎರಡು ತೊಗೊಂಡಿದ್ದೀನಿ ಸೊ ಯಾವಾಗಲೂ ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ ಕಮ್ಮಿ ಇರಬೇಕು ಶುಂಠಿ ನಂತರ ಇಲ್ಲಿ ಒಂದು ಕಪ್ ಅರ್ಧ ಕಪ್ಪಾಗುವಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಹೋಳಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಬೇಕಾಗುತ್ತೆ ಸೊ ಇವಾಗ ಇಷ್ಟು ಇಂಗ್ರೀಡಿಯಂಟ್ಸು ಒಂದೂವರೆ ಕೆ ಜಿ ಮಟನ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಳ್ಳೋಣ ಆ ಪ್ಯಾನ್ ಚೆನ್ನಾಗಿ ಬಿಸಿ ಆಗಬೇಕು ನಂತರ ನಾನು ಇದಕ್ಕೆ ಒಂದು ಮೂರು ದೊಡ್ಡ ಟೇಬಲ್ ಸ್ಪೂನ್ನಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಮಟನ್ ಸಾಂಬಾರಿಗೆ ನೀವು ಎಣ್ಣೆ ಆದಷ್ಟು ಕಡಿಮೆ ಬಳಸಿದ್ರೇ ತುಂಬ ಒಳ್ಳೆಯದು ಸೊ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ನಾವೇನು ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡಿದ್ದಂಥ ಈರುಳ್ಳಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಸೊ ಇದಾದ ನಂತರ ನಾನು ಇಂಗ್ರೀಡಿಯಂಟ್ಸಲ್ಲಿ ನಿಮಗೆ ತೋರಿಸಿರಲಿಲ್ಲ ಈ ಒಂದು ಐಟಮ್ನ ಸೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಸೊ ನಿಮ್ಮ ಮನೇಲಿ ಏನಾದರೂ ಮೆಂತ್ಯ ಸೊಪ್ಪು ಹಾಗೆ ಇತ್ತು ಅಂತಂದರೆ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಸ್ವಲ್ಪ ಒಂದೇ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಸೊ ನಾನು ಅದು ಇಲ್ಲದೇ ಇರೋ ಕಾರಣ ಕಸ್ತೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದನ್ನು ಹಾಕಿ ಚೆನ್ನಾಗಿ ಆ ಘಮ ಬಿಡೋವರೆಗೂ ಫ್ರೈ ಮಾಡಿದ ನಂತರ ಒಂದು ಅರ್ಧ ಟೊಮೊಟೊನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಇವಾಗ ನಾವು ಮಟನ್ ಏನು ತೊಳೆದು ನೀಟಾಗಿ ಇಟ್ಕೊಂಡಿದ್ವಲ್ಲ ಆ ಮಟನನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದೂವರೆ ಕೆ ಜಿ ಆಗುವಷ್ಟು ಮಟನನ್ನು ಇಲ್ಲಿ ನಾವು ಬಳಸ್ತಾ ಇದ್ದೀವಿ ಇದು ಗುಡ್ಡೆ ಮಾಂಸದ ಮಟನು ಎಲ್ಲ ರೀತಿಯ ಒಂದು ಏನು ಹೇಳ್ತಾರೆ ಮಾಂಸದ ತುಂಡುಗಳು ಇರುತ್ತೆ ಇದರಲ್ಲಿ ಸೊ ಎಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ನೀರನ್ನ ಕಂಪ್ಲೀಟಾಗಿ ಸೋಸ್ಕೊಂಡ್ಮೇಲೆ ಇವಾಗ ಮಟನನ್ನು ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಸೇರಿಸ್ಕೊಳ್ಬೇಕಾಗತ್ತೆ ಆವಾಗ ನಿಮಗೆ ಮಟನ್ನಲ್ಲಿರುವಂತಹ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ ಅರಶಿನ ಹಾಕೋದ್ರಿಂದ ಉಪ್ಪನ್ನು ಕೂಡ ನೀವು ಅದೇ ಸಮಯದಲ್ಲಿ ಹಾಕೋದ್ರಿಂದ ಮಟನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಅದೆರಡೂ ಹಾಕಿದ ನಂತರ ಇದನ್ನು ನೀವು ಚೆನ್ನಾಗಿ ಮಟನನ್ನು ಹುರ್ಕೊಳ್ಬೇಕಾಗತ್ತೆ ಮಟನನ್ನು ನೀವು ಇಲ್ಲ ಅಂದರೂ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಂಡಾಗ ಆ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಮಟನನ್ನು ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಇದ್ದೀನಿ ಇದು ಕಂಪ್ಲೀಟಾಗಿ ನೀರು ಬಿಡುತ್ತೆ ಇವಾಗ ಸೊ ನೀವು ನೋಡ್ತಿರ್ಬೋದು ಇವಾಗ ನೀರಿನ ಅಂಶ ಇದೆ ಈ ನೀರಿನ ಅಂಶ ಏನಿರುತ್ತೆ ಇದು ಕಂಪ್ಲೀಟಾಗಿ ಹೋಗಿ ಆ ಮಟನ್ನಲ್ಲಿ ಇರುವಂತಹ ಎಣ್ಣೆ ಅಂಶ ಬಿಡುತ್ತೆ ಸೊ ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಊರಲ್ಲಾದರೆ ಸೌದೆ ಒಲೆಯಲ್ಲಿ ಮಾಡ್ತಾರೆ ಆ ರುಚಿಯೇ ಬೇರೆ ಬಟ್ ಗ್ಯಾಸ್ ಸ್ಟೌವ್ ಮೇಲೆ ನೀವು ಮಾಡಬೇಕಾದ್ರೆ ಈ ರೀತಿಯ ಕಂಪ್ಲೀಟಾಗಿ ಫ್ಲೇಮ್ನ ಫ್ಲೇಮ್ ಸ್ವಲ್ಪ ಹೈ ಮಾಡಿಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆಗೆ ಒಂದು ಸೈಡ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಸೊ ಹಗಲ್ವಾ ಪ್ಯಾನ್ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನಂತರ ಇದಕ್ಕೆ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಸೋಂಪು ಎರಡು ಏಲಕ್ಕಿ ಏಲಕ್ಕಿ ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ನಂತರ ಇದಕ್ಕೇ ಮೆಣಸು ಹಾಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ನೀವು ಒಂದು ಹತ್ತು ಸೆಕೆಂಡು ಎಣ್ಣೆಯಲ್ಲಿ ಹುರ್ಕೊಳ್ಳಿ ಫಸ್ಟು ನಂತರ ಒಂಚೂ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಈರುಳ್ಳಿನ ಸೇರಿಸ್ಕೊಳ್ಬೇಕಾಗತ್ತೆ ಈರುಳ್ಳಿನೂ ಅಷ್ಟೇ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಈರುಳ್ಳಿ ಫ್ರೈ ಮಾಡ್ತಾ ಇದ್ರ ಜೊತೆಗೇನೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಎರಡೂ ಕೂಡ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಈ ರೀತಿಯಾಗಿ ಹಾಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಇದೇ ರೀತಿ ಮಸಾಲೆ ಇಟ್ಟು ನಾವು ಮಾಡೋದು ಸೊ ಇವಾಗ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಣಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕಾಗತ್ತೆ ನಾವು ಇಲ್ಲಿ ಮೀಡಿಯಂ ಖಾರಕ್ಕೆ ಇಷ್ಟನ್ನು ಯೂಸ್ ಮಾಡ್ತಾ ಇರೋದು ಖಾರ ಇಷ್ಟಪಡೋರು ಇನ್ನೂ ಬೇಕಾದರೆ ಸೇರಿಸ್ಕೊಳ್ಬೋದು ನಂತರ ನಾನಿಲ್ಲಿ ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಧನ್ಯೂ ಅಷ್ಟೇ ಚೆನ್ನಾಗಿ ಘಮ ಬರಬೇಕು ಈ ಮಸಾಲೆ ಇದ್ದಾಗ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ಅವ್ರ ಮನೇಲಿ ಏನೋ ವೆಜ್ ಮಾಡ್ತಾ ಇದ್ದಾರೆ ಅಂತ ಆ ರೀತಿ ಸ್ಮೆಲ್ ಬರ್ತಿರುತ್ತೆ ಈ ಮಸಾಲೆ ಉರಿವಾಗ ಸೊ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆದ ಮೇಲೆ ನಾನು ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ತಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಈ ಮಸಾಲೆ ಉರಿ ಬೇಕಾದರೆ ನೀವು ಫ್ಲೇಮ್ನ ಆದಷ್ಟು ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ಆವಾಗ ಮಸಾಲೆ ಫ್ಲೇವರೇ ಬೇರೆ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ನಂತರ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದಕ್ಕೇ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಳ್ಳಿ ಸೈಡು ಕುದೀನ ಸೊಪ್ಪು ಜಾಸ್ತಿ ಯೂಸ್ ಮಾಡಲ್ಲ ಮಟನ್ ಸಾಂಬಾರಿಗೆಲ್ಲ ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ಒಂದೇ ಒಂದು ಕಡೆ ತೊಗೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಇದು ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಕಾಯಿನೂ ಅಷ್ಟೇ ಮಟನ್ ಸಾಂಬಾರಿಗೆ ಜಾಸ್ತಿ ಉಪಯೋಗ್ಸೋದಿಲ್ಲ ಸೊ ನಾನು ಚಿಕ್ಕ ಹೋಳಿನಲ್ಲಿ ಅರ್ಧ ಹೋಳಾಗುವಷ್ಟು ಮಾತ್ರನೇ ಇಲ್ಲಿ ಕಾಯಿ ಬಳಸಿದ್ದೀನಿ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಆ ಬಿಸಿ ಗಸಗಸೆ ಏನಿದೆ ಅದು ಬಿಸಿ ಆಗತ್ತೆ ಅಷ್ಟೇ ಸಾಕು ಸೊ ಇಲ್ಲಾಂದರೆ ನೀವು ಫ್ಲೇಮ್ ಆನ್ ಇದ್ದಾಗ ಹಾಕೊಂಡ್ರೆ ಏನಾಗುತ್ತೆ ಎಲ್ಲ ಸಿಡಿಯುತ್ತೆ ಸೊ ಅದಕ್ಕೋಸ್ಕರ ಆಫ್ ಮಾಡಿಬಿಟ್ಟು ತದನಂತರ ನಾನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಉರ್ಗಡ್ಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಆ ಬಾಣಲೆ ಬಿಸಿ ಇರುತ್ತಲ್ಲ ಅದಕ್ಕೇ ಅದು ಬೆಚ್ಚಗಾದರೆ ಸಾಕು ಸೊ ಒಂದು ಸತಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ರುಬ್ಕೊಳ್ಬೋದು ಸೊ ಇದನ್ನು ಇವಾಗ ತಣ್ಣಗಾಗಿಬಿಡೋಣ ಸೊ ಮಟನ್ ಇಲ್ಲಿ ಹುರ್ಕೊಳ್ತಿದ್ನಲ್ಲ ನಾವು ಇನ್ನೊಂದು ಸೈಡು ಏನಾಗಿದೆ ನೋಡೋಣ ಬನ್ನಿ ಸೊ ಇವಾಗ ನೋಡ್ತಿರ್ಬೋದು ಆಲ್ಮೋಸ್ಟ್ ನಿಮಗೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಇದು ಕಂಪ್ಲೀಟಾಗಿ ಹೋಗಿ ಎಣ್ಣೆ ಬಿಡುತ್ತೆ ಸೊ ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಹಳ್ಳಿ ಸೈಡಲ್ಲಿ ಎಷ್ಟು ಚೆನ್ನಾಗಿ ಮಟನ್ ಉರಿತಾರೆ ಒಲೆಯಲ್ಲಿ ಅಂತಂದರೆ ಆ ಕಂಪ್ಲೀಟ್ ಎಣ್ಣೆ ಬಿಡೋವರೆಗೂ ಉರಿತಾರೆ ಸೊ ಅಲ್ಲಿ ಅದೇ ರೀತಿ ನೀವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸೊ ಅಷ್ಟರಲ್ಲಿ ಅದು ಸ್ವಲ್ಪ ಎಣ್ಣೆ ಬಿಡಲಿ ಅಲ್ಲಿವರೆಗೂ ಹುರ್ಕೊಳ್ಳೋವರೆಗೂ ಮಸಾಲೆ ರುಬ್ಕೊಬಿಡೋಣ ಅಂತ ಹೇಳಿ ಸೊ ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ಒಂದು ಟ್ರಿಪ್ ಆಲ್ರೆಡಿ ರುಬ್ಕೊಂಡಿದ್ದೀನಿ ಮಸಾಲೆನ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ರುಬ್ಕೊಂಡು ಒಂದು ಪಾತ್ರೆಗೆ ನಾನು ಆ ಮಸಾಲೆನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಸತಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಇವಾಗ ಅದೇ ಮಸಾಲೆ ಬಟ್ ಎರಡು ಸರಿ ಆಯಿತು ಜಾರು ಚಿಕ್ಕದಿರೋದ್ರಿಂದ ನಾನು ಎರಡು ಸರಿ ರುಬ್ಕೊಂಡು ಈ ರೀತಿ ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಮಟನ್ ಯಾವ ಏನಾಗಿದೆ ನೋಡೋಣ ಬನ್ನಿ ಸೊ ಇವಾಗ ನೋಡ್ತಿದ್ದೀರಲ್ಲ ಮಟನ್ನಲ್ಲಿ ಸ್ವಲ್ಪವೂ ನೀರಿನಂಶ ಇಲ್ಲ ಕಂಪ್ಲೀಟಾಗಿ ಎಲ್ಲ ನೀರಿನಂಶ ಹೋಗಿ ಎಣ್ಣೆ ಬಿಟ್ಟಿದೆ ನೀವು ನೋಡ್ತಿರ್ಬೋದು ಇದು ಪರ್ಫೆಕ್ಟಾಗಿರುವಂಥ ಟೈಮು ಸೊ ಈ ರೀತಿ ಎಣ್ಣೆ ಬಿಡೋವರೆಗೂ ನೀವು ಹುರ್ಕೊಂಡ್ರಿ ಅಂದರೆ ಸಾಂಬಾರಂತೂ ಅದ್ಭುತವಾಗಿ ಬರುತ್ತೆ ಸೊ ನಾನು ನಿಮಗೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಮಟನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ಮಟನ್ ಸಾಂಬಾರು ತೀರಾ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಮೀಡಿಯಮ್ ಆಗಿರಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇನ್ನು ಗಟ್ಟಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರೆಲ್ಲ ಸೇರಿಸಿದ್ಮೇಲೆ ಇವಾಗ ನೀವು ಉಪ್ಪು ಖಾರ ನೋಡ್ಕೊಳ್ಬೋದು ಪರ್ಫೆಕ್ಟಾಗಿತ್ತು ನೀವು ಈ ಟೈಮಲ್ಲಿ ಬೇಕು ಅಂದರೆ ಉಪ್ಪು ಖಾರನ ಸೇರಿಸ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬರೋವರೆಗೂ ಬಿಡಬೇಕಾಗತ್ತೆ ಸೊ ಕೆಲವ್ರು ಏನು ಮಾಡ್ತಾರೆ ಮುಂಚೆನೇ ಲಿಡ್ನ ಕ್ಲೋಸ್ ಮಾಡಿಬಿಡ್ತಾರೆ ಹಾಗೆ ಮಾಡಬೇಡಿ ಈ ರೀತಿ ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮಟನ್ ಅಂದಮೇಲೆ ನೀವು ಮಿನಿಮಮ್ ನಾಲ್ಕು ವಿಷಲ್ ತೊಗೊಳ್ಲೇಬೇಕಾಗುತ್ತೆ ಸೊ ಇಲ್ಲಿ ನಾನು ಫೋರ್ ವಿಜ್ವಲ್ಸ್ ಆದಮೇಲೆ ಮಟನ್ ಸಾಂಬಾರು ಯಾವ ರೀತಿ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಸೊ ಇವಾಗ ನಾಲ್ಕು ವಿಷಲ್ ಆಗಿದೆ ಕಂಪ್ಲೀಟಾಗಿ ಕೂಲ್ ಆಗಿದೆ ಸೊ ನೋಡ್ತಿದ್ದೀರಲ್ಲ ಸೊ ಎಷ್ಟು ಚೆನ್ನಾಗಿ ಮೇಲೆಲ್ಲ ಎಣ್ಣೆ ತೇಲ್ ಬಂದಿದೆ ಆ ಕೊಬ್ಬಿನಲ್ಲಿರುವಂತಹ ಎಲ್ಲ ಎಣ್ಣೆ ಅಂಶ ಬಿಟ್ಟಿದೆ ಸೊ ನಿಮಗೆ ಸಾಂಬಾರು ನೋಡಿದ ತಕ್ಷಣ ರುಚಿ ಹೇಗಿದೆ ಅಂತ ಗೊತ್ತಾಗ್ಬಿಡತ್ತೆ ಆಲ್ಮೋಸ್ಟ್ ಕಂಡು ಹಿಡಿದು ಬಿಡ್ತಾರೆ ತುಂಬ ಜನ ಸೊ ಈ ರೀತಿ ಎಣ್ಣೆ ಎಲ್ಲ ತೇಲ್ ಬಂದಿದೆ ಅಂದರೆ ಸಾಂಬಾರಂತೂ ಸಕ್ಕತ್ತಾಗಿ ಬಂದಿರತ್ತೆ ಅಂತಲೇ ಅರ್ಥ ಸೊ ನೋಡಿದ್ರಲ್ಲ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಸಾಲೆ ಇಟ್ಟು ಮಟನ್ ಸಾಂಬಾರು ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಸೊ ಒಂದೂವರೆ ಕೆ ಜಿ ಗುಡ್ಡೆ ಮಾಂಸದ ಮಟನ್ ಸಾಂಬಾರು ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಸೊ ನಾವು ನಿಮ್ಗೆ ಹೇಳಿದಾಗೆ ಹಳ್ಳಿ ಶೈಲಿಯಲ್ಲಿ ತೋರಿಸ್ತಿದ್ದೀನಿ ಈ ಸಾಂಬಾರು ಮಾಡೋದನ್ನ ಅಂತ ಹೇಳಿದ್ದೆ ಸೊ ಹಳ್ಳಿಯಲ್ಲಿ ಇದೇ ರೀತಿ ನಾವು ಮೆಥಡ್ ಮಾಡೋದು ಒಂದು ಚಾಕುನ ಚೆನ್ನಾಗಿ ಕಾಯಿಸಿ ಒಲೆ ಮೇಲೆ ಅದನ್ನು ನಾವು ಸಾಂಬಾರು ಒಳಗಡೆ ಈ ರೀತಿ ಮೂರು ಸತಿ ಅದ್ದಿ ತೆಗಿತೀವಿ ಆವಾಗ ಯಾವುದೇ ರೀತಿ ಕಾಲ್ದೂಳು ಆಗಲಿ ಅಥವಾ ಎಲ್ಲಿಂದೇ ಮಟನ್ ತಂದಿದ್ರು ಕೂಡ ಏನೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಸೊ ನೋಡಿದ್ರಲ್ಲ ಆ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಮಟನ್ ಸಾಂಬಾರು ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನೀವು ಕೂಡ ಈ ಮಟನ್ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು